श्री हर कूड़ा वाहिनी के स्वागत राजकुमार लक्ष्मण राव देगवंत यूट्यूब चैनल नमदे कार्य बहुत प्रीति सब्सक्राइब ಆ ಯೂಟ್ಯೂಬ್ ಚಾನೆಲ್ ನೋಡ್ತಿದೆ ಅನ್ನುವಂತ ವಿಶ್ವಾಸ ಕೂಡ ನಮಗಿದೆ ಅನ್ನುವಂತ ಮತ್ತಲ್ಲಿ ಸಂದರ್ಭದಲ್ಲಿ ಹೇಳಿ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡದ ಪರಮ ಪೂಜ್ಯ ಲಿಂಗೈಕ್ಯ ಸದ್ಗುರು ಚನ್ನಬಸವ ಶಿವಯೋಗಿಗಳ 70ನೇ
2022 ಶುಕ್ರವಾರ ಬೆಳಗ್ಗೆ ಸರಿಯಾಗಿ 11:30 ಗಂಟೆಗೆ ಶ್ರೀ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಅವರು ರಥಕ್ಕೆ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಸನ್ಮಾನ್ಯ ಶ್ರೀ ಶರಣು ಸಲ್ಗಾರ್, ಹುಮ್ನಾಬಾದಿನ ಶಾಸಕರಾದ ಶ್ರೀ ರಾಜಶೇಖರ್ ಪಾಟೀಲ್, ಕಮಲಾಪುರ್ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೂರ್, ಸೇಡಂ ಶಾಸಕರಾದ ಶ್ರೀ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಎಂಎಲ್ಸಿಗಳಾದ ಶ್ರೀ ಚಂದ್ರಶೇಖರ್ ಪಾಟೀಲ್, ಶ್ರೀ ಭೀಮರಾವ್ ಪಾಟೀಲ್, ಮಾಜಿ ಶಾಸಕರಾದ ಶ್ರೀ ಮಲ್ಲಿಕಾರ್ಜುನ್ ಖೂಬಾ, ಮುಖಂಡರಾದ ಬಾಬು ಮನ್ನಾನಾಯಕ್, ಶ್ರೀ ಜಗನ್ನಾಥ್ ಪಾಟೀಲ್ ಮಂಠಾಳ್ ಸೇರಿದಂತೆ ಶ್ರೀ ಮಠದ ಅಪಾರ ಭಕ್ತರು ಭಾಗವಹಿಸಿ ಭಕ್ತಿಗೆ
ಗ್ರಂಥವನ್ನು ಬಸವ ಕಲ್ಯಾಣ ಶಾಸಕರಾದ ಸನ್ಮಾನ್ಯ ಶರಣು ಸಲ್ಗರ್ ಅವರು ಲೋಕಾರ್ಪಣೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಮಾತನಾಡಿದರು. ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸಿ ಸ್ಥಳೀಯ ಶಾಸಕರಾದಂತಹ ಶರಣು ಸಲ್ಗರ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು ಸೋದರಾದಂತಹ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ರವರೇ, ವೀರರಾವ್ ಪಾಟೀಲ್ ರವರೇ, ನನ್ನ ಆತ್ಮೀಯ ಸ್ನೇಹಿತರು ಆದಂತಹ ಸೇಡಂ ಶಾಸಕರಾದಂತಹ ರಾಜ್ಕುಮಾರ್ ಪಾಟೀಲ್ ರವರೇ, ಕಮಲಾಪುರ್ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಮತ್ತಿಮೂಡ್ರವರೇ ಮತ್ತು ಅರ್ಜುನ್ ದಿನಕ್ರವರೇ, ಆನಂದ್ ದೇವಪ್ರವರೇ, ಮಾಲಾ ಬಿ ನಾಯಂಡ್ರವರೇ, ಮಲ್ಲಿಕಾರ್ಜುನ್ ಕುಮಾರ್ ಅವರೇ, ಎಲ್ಲ ನಮ್ಮ ಜಗನ್ನಾಥ್ ಪಾಟೀಲ್ ರವರೇ, ಎಂ ಬಿ ಮರಂಕಲ್ ಹಿರಿಯರು, ಆಮೇಲೆ ನನ್ನ ಜೊತೆ ಬಂದಂತಹ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಮಾಸ್ಟರ್ಜಿ ಅವರೇ, ಎಲ್ಲರಾದಂತಹ ಎಲ್ಲ ಭಕ್ತಾದಿಗಳೇ, ಇವತ್ತು ವಿಶೇಷವಾಗಿ ಈ ಒಂದು ಮಠದ ಪರಂಪರೆ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷ ಈ ಒಂದು ರಥೋತ್ಸವ ಕಾರ್ಯಕ್ರಮ ನಡೀತದೆ. ಆದರೆ ಕೋವಿಡ್ ಮಹಾಮಾರಿ ರೋಗದಿಂದ ಇವತ್ತು ಮತ್ತ ಸರ್ಕಾರದ ಒಂದು ನಿರ್ಬಂಧನೆ ಇದೆ. ನಾನು ನಿನ್ನೆ ಶ್ರೀಗಳ ಜೊತೆಯಲ್ಲಿ ದೂರವಾಣಿ ಮೂಲಕ ನಾನು ಮಾತನಾಡಿ, ಸ್ಥಳೀಯ ಶಾಸಕರ ಜೊತೆಯಲ್ಲಿ ಕೂಡ ನಾನು ಮಾತಾಡಿ, ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಕೂಡ ಮಾತಾಡಿ, ಅವ್ರು ಯಾವುದೂ ಕೂಡ ಮಾಡಬಾರ್ದು. ಇವತ್ತು ಬಹಳಷ್ಟು ರಾಜ್ಯದಲ್ಲಿ, ದೇಶದಲ್ಲಿ, ವಿಶ್ವದಲ್ಲಿ ಹರಡ್ತಾ ಇದೆ, ಅದ್ರ ಸಲುವಾಗಿ ಬೇಡ ಅಂದ್ರೆ. ಆದರೂ ಕೂಡ ನಾನು ಜಿಲ್ಲಾಧಿಕಾರಿಗಳಿಗೆ, ಸರ್ ಇದು ಪರಂಪರೆ ಇದೆ, ಇದು ಬೀದರ್ ಜಿಲ್ಲೆಯಲ್ಲಿ ಇದಿದ್ದೇ ಆದಂತಹ ಮಠ, ಒಂದು ಇತಿಹಾಸ ಇದೆ, ಇವತ್ತು ನಾವು ಏನು ಸಾಯಂಕಾಲ ಮಾಡಬೇಕಾಗಿದೆ ಅದು ಬೆಳಗ್ಗೆ ಮಾಡ್ತೀವಿ ಅಂತ ನಾನು ಶ್ರೀಗಳ ಜೊತೆಯಲ್ಲಿ ಚರ್ಚೆ ಮಾಡಿದಾಗ, ಶ್ರೀಗಳು ಆಯ್ತು 11:00 ಮಾಡೋಣ ಅಂತ ಹೇಳಿದಾಗ, ನಾನು ಜಿಲ್ಲಾಧಿಕಾರಿಗಳಿಗೆ 11:00 ನಾವು ಮಾಡ್ಕೋತೀವಿ ಅಂತ ಹೇಳಿದಾಗ, ಆಯ್ತು ಸರ್ ನೀವು ಮಾಡಿ ಅಂತ. ಇವತ್ತು ಈ ಮಠ, ಇವತ್ತು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಇವತ್ತು ನೋಡಿ ಈ ಭಾಗದಲ್ಲಿ ನಡೆದಾಡುವ ದೇವರಂತಳೆ ಹೆಸರಾಗಿದೆ. ಇವತ್ತು ನಾನೊಬ್ಬ ಶಾಸಕನಾಗಿ, ಮಾಜಿ ಮಂತ್ರಿಯಾಗಿ ನಾನು ಈ ಮಠಕ್ಕೆ ಬಂದಿಲ್ಲ, ಈ ಮಠದ ಒಬ್ಬ ಭಕ್ತನಾಗಿ ನಾನು ಈ ಮಠಕ್ಕೆ ಬಂದಿದ್ದೇನೆ. ಶಾಸಕ ಮಂತ್ರಿ ಯಾರಿಗೂ ಕೂಡ ಒಂದು ಶಾಶ್ವತಲ್ಲ, ನಾನು ಯಾವಾಗಲೂ ಹಿಡ್ಕೊಂಡು ಈ ಮಠದ ಪರಮ ಭಕ್ತನಾಗಿ ಪ್ರತಿ ಜಾತ್ರದಲ್ಲಿ ಕೂಡ ನಾನು ಪಾಲ್ಗೊಳ್ತೇನೆ. ಇವತ್ತು ನಿಜವಾದ ನಡೆದಾಡುವ ದೇವರು ಇವತ್ತು ಈ ಭಾಗದಲ್ಲಿ, ಇಡೀ ರಾಜ್ಯದಲ್ಲಿ, ಇವತ್ತು ಬೇರೆ ಬೇರೆ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಿಂದ ಕೂಡ ಅನೇಕ ಸಾವಿರ ಲಕ್ಷಗಟ್ಟಲೆ ಭಕ್ತಾದಿಗಳು ಈ ಒಂದು ಮಠದ ಭಕ್ತರಿದ್ದಾರೆ. ಇವತ್ತೇನೋ ಸಣ್ಣ ಪ್ರಮಾಣದಲ್ಲಿ ಮಾಡಬೇಕು ಅಂತ ಒಂದು ಮುಖ್ಯವಾದ ಒಂದು ಸ್ಟೇಟ್ಮೆಂಟ್ ಅದು ಹೇಳಿ ಸಲುವಾಗಿ, ಇವತ್ತು ಇಷ್ಟಾದರೂ ಕೂಡ ಇಷ್ಟೊಂದು ಜನ ಸೋಮವಾರ ತಾವು ಸೇರಿದ್ರಿ. ಇವತ್ತೇನು ಕೋವಿಡ್ ಮಹಾಮಾರಿ ರೋಗದಿಂದ ನಮಗೆ ಕೂಡ ಎಚ್ಚರಿಕೆ ಇರಬೇಕಾಗಿದೆ. ಅದರ ಸಲುವಾಗಿ ಇವತ್ತೇನು ಸರ್ಕಾರದ ನಿಯಮ ಇದೆ, ನಾವು ನೀವು ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗಿದೆ. ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಾವೆಲ್ಲರೂ ಕೂಡ ಪಾಲನೆ ಮಾಡೋಣ. ಈ ಶ್ರೀಗಳ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಪರಿವಾರ ಮೇಲಿರಲಿ. ನಾನು ಯಾವಾಗಲೂ ಬಂದಾಗ, ನಾನು ಮಂತ್ರಿಯಾಗಿ ಬಂದಾಗಲೂ ಕೂಡ ನಾನು ಯಾವಾಗಲೂ ಇದೇ ಮಾತು ಹೇಳಿದ್ದೀನಿ ಅಭಯ ತಮಗೆ. ನಾನು ಇವತ್ತು ರಾಜ್ಯದ ಮಂತ್ರಿಯಾಗಿ, ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ ತಮ್ಮ ಹತ್ರ ಬಂದಿಲ್ಲ, ನಾನು ಬಂದಿರೋದು ನಿಮ್ಮ ಭಕ್ತರಾಗಿ, ನೀವು ನಮ್ಮ ಗುರುಗಳು ಆಶೀರ್ವಾದ ಪಡ್ಕೊಳ್ಬೇಕು ಅಂತ ನಾನು ಬಂದಿದ್ದೀನಿ ಅಂತ ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತೀನಿ, ನಾನು ಮುಂದೂ ಹೇಳ್ತೀನಿ, ನನ್ನ ಜೀವಮಾನ ಇರುವವರಿಗೂ ಕೂಡ ನಿಮ್ಮೊಬ್ಬ ಮಠದ ಭಕ್ತರಾಗಿ ಹೇಳ್ತೀನಿ ಅಂತ ನಾನು ಹೇಳಿ, ತಮ್ಮ ಒಂದು ದರ್ಶನ, ನಮಗೊಂದು ಆಶೀರ್ವಾದ, ನಮ್ಮ್ಯಾಗ ಎಲ್ಲ ಇಡೀ ನಾಡಿನ ಜನತೆ ಮ್ಯಾಗ ತಮ್ಮದ ಒಂದು ಆಶೀರ್ವಾದಿರಿ ಅಂತ ನಾನು ಹೇಳಿ ನಾನು ನಾಲ್ಕು ಮಾತು ಬರಾಗುತ್ತೀನಿ. ಜೈ ಹಿಂದ್. ತಮಿಳುನಾಡಿನ ಹೆಮ್ಮೆಯ ಜನಪ್ರಿಯ ಶಾಸಕರು ನಮ್ಮ ಜೊತೆ, ಜೊತೆಗೆ ನಿಮ್ಮ ಜೊತೆ. ಕಾರ್ಕೂಡ ಸರಳ ಜಾತ್ರೋತ್ಸವದ ನಿಮಿತ್ತದ ಅಂಗವಾಗಿ ಈ ಭಾಗದ ನಡೆದಾಡುವ ದೇವರು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವ. ಈ ಭಾಗದ ಜನರ ಉಸಿರು, ಪರಮ ಪೂಜ್ಯರು, ನನ್ನ ಮಾರ್ಗದರ್ಶಕರು, ನನ್ನ ಹಿತಚಿಂತಕರು, ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಹಾಗೂ ಎಲ್ಲ ಈ ಮಠದ ಭಕ್ತರೇ, ನಿಮಗೆಲ್ಲರಿಗೂ 70ನೇ ಹಾರ್ಕೂಡ್ ಜಾತ್ರೆಯ ನಿಮ್ಮೆಲ್ಲರಿಗೂ
तुम हृदय धन्यवाद अभिनंद भाग हिरीय राजकारणी राजशेखर पाटील रवर मातुगळन्नु तावु ईगागले अत्यंत लक्ष कोट्टु आलिसिदीरि भागद हिंदिन नायकरु बसवराज पाटील रवर हिरीय सुपुत्ररु अवरु कूड मंत्रियागि केलस माडुवंतवरु अंत ओब्ब प्रभावी नायकर सुपुत्ररे इवत्तु हरकूड श्रीगळ बग्गे इष्टु गुणगान माडिद्रु नानोब्ब सामान्य गळे हुडितक्कंतवनु मनुष्य नानु शासकन तनक महिला उसी तनक समाज कल्याण नाड़ो बदकीनो हिंदू कूड़ा मठद भक्तन महिला उसी तनक मठद भक्तन अंत सतोषदेवत ना हरकोड़ श्री तुम हृदय आशीर्वाद निमेल जन हरकेमेल बयके विशेषवा हिंदी शासक सन्मान्य श्री बी नारायण रवे सल सभे समारंभद शरण सलगर मुंदे रुम हाँ मेले हाँ साकु जन साक्षर अद्क परम पूजर साक्षी गदले गांव कार्यक्रम साक्षी हिरीय नायक राजशेखर पाटील कूड़ा बीजेपी प्रभावी नायक एक्सीडेंट शरण सलगर आगे क्या नोड़े राजशेखर पाटील नाखद ना सर समान यहाँ ना सण मन गड़े हूँ बसव कल्याण शासक सामान्य सल ना शरण जात्र ऊट माड़ मुंद शरण टिकेट तक एम एल हाँ परम पूज्य हरकोड़ चन्नवीर शिवाचार्य बहुत यहाँ सिद्धगंगा मठद श्री नूरा इपत् वर्ष समाजिगे शिक्षण दासोहि यी इवतुरी तम जीवन सार्थक जीवन को राजशेखर पाटील नावे प्रार्थने अंत सार्थक बदकु नूरा इपत् वर्ष शरण सलगर मेल राजशेखर पाटील अस्े बेड नावे जन बंदी नमेल मेल निम आशीर्वाद प्रीति यूं मत सल तम पाद नातु निम पाद चमस चमस इन नम अजी शासक इन ना नोड़ चमस हिंदी शासक मल्लिकार्जुन खुबा वेदिके मेल कूड़ा पक्ष मुखंड स्वल्प सगट इबू शासक अहमदाबाद शासक बसव कल्याण शासक ना वन सैड कोगद बेड़ आगे वजी बीड़े या सैड बिटे नड़ला
ना बसव कल्याण ना हेच्ची समय तुम या स्पीच अनुभव मंटप अनुभव मंटप बेगे नमेल गए बसव कल्याण बसव कल्याण डेवलपमेंट अतगटी शगण ना इडी इतिहास परंपरे अदर बे साकु मंदिर भाषण माता बसव कल्याण डेवलपमेंट अतगटी बसव कल्याण डेवलपमेंट अतगटी यसव कल्याण स्थापने आगे सन्मान्य आवती दिन धरम सिंग साहेब मुख्यमंत्री सिद्धरामय्या उप मुख्यमंत्री अदर बाद सन्मान्य कुमार स्वामी मुख्यमंत्री आदू यडियूरप्प साहेब उप मुख्यमंत्री प्रथम आ बसव कल्याण डेवलपमेंट अतगटे ना इू स्वामीजी हालकी मठद मत ना हाकोड मठद नामनेट याक बसव कल्याण या रीति अभिवृद्धि आगे यहाँ बसवण्ण नाड़ शरण नाड़ हल इतिहास परंपरे अदू स्वामीजी विचार बड़ी सलह तक नामेट मीत अद्क ना मन माता भारतीय जनता पार्टी सरकार आयु मुगल के दीढ़ वर्ष बाकी अद्क ना रिक्वेस्ट माता ना मठद पड़वा भक्त पड़वा नम स्वामीजी तक हल्की मठद अदे रीति हाकूट श्री नामेट ना मन खुशी संगत दुख संगत अनुभव मंटप इंप्लीमेंट कमिटी इंप्लीमेंट कमिटी अगर अनुभव मंटप आगे अदर पीठाधीश समाज कूड़ा अदर ये गुरु सलह तक मत गोतिम एल एम एल मेल कमिटी एम पी अनुभव मंटप इंप्लीमेंट कमिटी इंप्लीमेंट कमिटी कटे अनुभव मंटप अद कानून ना मन एम एल एम पीसम प्रतिनिधि या रीति आगे बे इंप्लीमेंटेशन कमिटी री कमिटी अद कानून बदलवे मासी एम एल मत एम पी एम एल मत मुखंड अद्वंत ना या भाग्य उद्योग अनुभव मंट फंक्षन दी मन सगण कम कूड़ा उद्योग बिचार अद ना मन माती एम एल एम एल मजी मंत्री एलू तवी दयी टाइम बोर्ड मे अनुभव मंट कूड़ा भाषण वर्ष सन्मान्य प्रधानमंत्री कनस बसव कल्याण अनुभव मंटप आगे ये बिस्किट पुड़ी मैं एक्सपैर डेट इतने कानून गोली कब चलता कब खत्म होता अनुभव मंटप ना सत् मेग आय नमेन फायदा नोड़ी अंदेट फिस् आगे अदे रीति उद्योग भाग स्वामीजी कमिटी तक मन तवे भक्त बंदी सलाे मुत अण्ड इला जात्रा महोत्सव फेर साड़ी सर्गे आगे अद अनिवार्य हनगे अदे पार्टी फंक्षन साड़ी चर्गे अद कानून नमगो कानून एन भी आगबार् कानून समानते इतनी उद्योग आशीर्वाद भागदा हेगे भक्त बर्ता कूड़ा शासक मल्लिकार्जुन कुमार सलहे निजवा पड़ने ये रीति महाजन के कंफ्यूशन बेड़ इवत तो पत्रिक नोड़ीबा सन्मान्य श्री राजशेखर पाटील स्टेटमेंट इतने अनुभव मंटप स्थल इपत् इपत् गुंटे वो अनुभव मंटप अंत बाणी अद्र जो एक्रे हत गुंटे वो हल्की पट्टदेव को जमीन कूड़ा अनुभव मंटप बाणी सुमार मूवत् एक्रे ऐन केंद्र कट आगली अनुभव मंटप सद्य तैयारी है बहुत दूरदृष्टि इतना आर नूर ईवत कोटि अनुभव मंटप ऐन देहली अक्षर धामकू मिगिल नूर एक्रे जग बे कारण एरमूर तिंग डले आगे ಯಾವುದೇ ಕಾರಣಕ್ಕೂ ಕೂಡ ಉಗಾದಿ ಏನು ಉಗಾದಿ ಸಮೀಪದೊಳಗೆ ನಿನ್ನೆ ನಮ್ಮ ಕೇಂದ್ರ ಸಚಿವರಾದಂತ ಭಗವಂತ ಕುಮಾರ್ ಅವರು ನಾನು ನಿನ್ನೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂತ ತುಷಾರ್ ಗಿರ್ನಾಥ್ ಅವರ ಜೊತೆ ಮಾತಾಡಿ
ಉಗಾದಿ ಒಳಗ ಸನ್ಮಾನ್ಯ ಮಾಜಿ ಶಾಸಕರೇ ಆದಷ್ಟು ಶೀಘ್ರದಲ್ಲಿ ಮತ್ತೆ ಸನ್ಮಾನ್ಯ ಶ್ರೀ ಹಿರಿಯರಾದ ರಾಜಶೇಖರ ಪಾಟೀಲ್ ಅವರ ಸಲಹೆ ಮೇರೆಗೆ ಉಗಾದಿ ಒಳಗಾಗಿ ಅನುಭವ ಮಂಟಪದ ಕಟ್ಟಡ ಕಾಮಗಾರಿ ಪ್ರಾರಂಭ ಅಂತ ಹೇಳಿ ಇನ್ನೊಂದು ಮಾತು ಹೇಳಿದ್ರು ಅವರು ಫಂಡ್ ಕೊಡ್ಬೇಕಂತ ಹೇಳಿ ಈ ಮಾತು ಎಲ್ಲರ ಎದುರುಗಡೆ ಹೇಳ್ತೀನಿ ಈ ಮಟ್ಟಕ್ಕೆ 10 ಲಕ್ಷ 20 ಲಕ್ಷ ಫಂಡ್ ಅಲ್ಲ ಅಪ್ಪವ್ರ ಬಾಯಿ ಏನು ಬರ್ತದೆ ನಾನು ಕೊಡ್ಲಕ್ಕೆ ಅವಶ್ಯಕತೆ ಇಲ್ಲ ಉಸಿರಿನ ತನಕ ಅವ್ರೇ ಹೇಳಿದ್ ಕೇಳ್ತೀನಿ ಹಾರ್ಕೂಡ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ಶಿವಾನುಭವ ಚಿಂತನೆ ಸರಳ ಸಮಾರಂಭ ಜರುಗಿತು. ಖ್ಯಾತ ದೂರದರ್ಶನ ಕಲಾವಿದರಾದ ನವಲಿಂಗ್ ಪಾಟೀಲ್ ನಿರೂಪಿಸಿದರು. ಕಾರ್ತಿಕ್ ಸ್ವಾಮಿ ಎಲ್ಲಗುಂಡಿ ಪ್ರಾರ್ಥನಾ ಗೀತೆ ನಡೆಸಿಕೊಟ್ಟರು.
ಸಿದರು. ಕಲ್ಯಾಣ ಕರ್ನಾಟಕದ ಪ್ರಖ್ಯಾತ ಮಠಗಳಲ್ಲೊಂದಾದ ಸುಕ್ಷೇತ್ರ ಹಾರಕೂಡ ಶ್ರೀಮಠ. ಸುಕ್ಷೇತ್ರ ಹಾರಕೂಡ ಶ್ರೀಮಠದ ಪೂಜ್ಯರಾದ ಶ್ರೀ ಚನ್ನಬಸವ ಶಿವಯೋಗಿಗಳ ಹಾಗೂ ಶಿವಾಚಾರ್ಯ ರತ್ನ ಶ್ರೀ ಚನ್ನವೀರ ಶಿವಾಚಾರ್ಯರ ಭಕ್ತಿಗೀತೆಗಳ ಈ ಧ್ವನಿಸುರಳಿ ಕರುಣಾಮೂರುತಿ ಗುರುಚನ್ನವೀರ. ಕರುಣಾಮೂರುತಿ ಗುರುಚನ್ನವೀರ ಈ ಧ್ವನಿಸುರುಳಿಗೆ ಭಕ್ತಿಯ ಸೇವೆ ಶ್ರೀ ಸಂತೋಷ್ ಬುಜುರ್ಗೆ, ಸಹಾಯಕ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಕಲಬುರಗಿ ಹಾಗೂ ಶ್ರೀ ಶಿವರಾಜ್ ಪಾಟೀಲ್ ಕರಹರಿ, ತಾಂತ್ರಿಕ ಸಂಯೋಜಕರು ಹುಮ್ನಾಬಾದ್. ಈ ಧ್ವನಿಸುರುಳಿಗೆ ಸಾಹಿತ್ಯ ರಚನೆ ಶ್ರೀ ರಜನಿಕಾಂತ್ ಬರುಡೆ, ಸಂಗೀತ ಎಂಎಸ್ ಮಾರುತಿ, ಗಾಯನ ವೇದಮೂರ್ತಿ ಪಂಡಿತ್ ಶ್ರೀ ಗುರುಲಿಂಗಯ್ಯ ಸ್ವಾಮಿಗಳು, ಹೂವಿನಹಳ್ಳಿ ಯಶವಂತ್ ಬಡಗೇರ್, ಅನಿತಾ ಅಯ್ಯರ್ ಹಾಗೂ ಪಾರ್ವತಿ ಉರ್ಕಿಮಠ್. ಆಲಿಸಿ ಪಾವನರಾಗಿ ಕರುಣಾಮೂರುತಿ ಗುರುಚನ್ನವೀರ. ಬಸವರಾಜ್ ಜೋಗು, ಶ್ರೀ ಕಲ್ಯಾಣಿ ಕೂರು, ಶ್ರೀ ಪ್ರವೀಣ್ ಬರುಣೆ, ಶ್ರೀ ಶರಣಗೌಡ ಪಾಟೀಲ್, ಶ್ರೀ ರಮೇಶ್ ಉಪ್ಪು, ಶ್ರೀ ಸುಬ್ಬಣ್ಣ ಮುಜುತ್ರಿ, ಶ್ರೀ ಚಂದ್ರಕಾಂತ್ ಕಮಲಾಪುರಿ ಮತ್ತಿತರರು ಹಾಜರಿದ್ದರು. ಶ್ರೀಶೈಲ ಹಾಗೂ ಬೆಳಗಾವಿ ಶ್ರೀಗಳು ಮಾತನಾಡಿದರು. ಬಸವಾದಿ ಶರಣರನ್ನ ಆತ್ಮದ ಚಲಬಸವ ಶಿವಯೋಗಿಗಳನ್ನ ಧರ್ಮರತ್ನ ಸ್ವಾಮಿಯಾಗಿರತ್ನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿರತಕ್ಕಂತ ಚಟಸ್ಥನ ಪ್ರಮೇಯ ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಹಾಕಿಕೊಳ್ಳುವವರ ದಿವ್ಯ ಪಾದಕ್ಕೆ ಅನಂತಕ್ಕೂ ನಮಸ್ಕಾರ. ಬಸವ ಕಡಿಮೆಯ ಪರಮ ಪೂಜ್ಯರಲ್ಲಿ ವರ್ಣಿಸಿ ಸಂಗೀತ ಜಾಗೆ ಶರಣರೇ ಶರಣಿಗರೇ ಕಲಾಪೃತರೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಆದ್ರೂ ಕೂಡ ಅಂದ್ರೆ ಇದು ಅಭಿನವ ಶ್ರೀಶೈಲ ಅಂತ ಕಾಣಿಸ್ತಾ ಇದೆ ನಮಗೆ ಅಭಿನವ. ಈಗ ತಾನೇ ನೋಡಿದೆ ನಾನು ಮುಂಜಾನೆ ತೇರಿ ಎಳೆಯುವಂತ ಕಾಲದಲ್ಲಿ ಜಾತ್ರೆ ರದ್ದು ಕೂಡ ಒಂದು ಲಕ್ಷ ಜನ ಅದು ನೋಡಿದೆ ನಾನು ಬಹುತೇಕ ಅಭಿನವ ಶ್ರೀಶೈಲ ಅಂದ್ರೆ ಎರಡನೇ ಶ್ರೀಶೈಲ ಅಂದ್ರೆ ಹಾ ಕೂಡ ಶ್ರೀಶೈಲದಲ್ಲಿ ಜಾತಿ ಇಲ್ಲ. ಮಲ್ಲಿಕಾರ್ಜುನ ದರ್ಶನಕ್ಕೆ ಯಾವ ಜಾತಿ ಇಲ್ಲ. ಯಾರಾದರೂ ಹೋಗಿ ನಿಂತ ನಮಸ್ಕಾರ ಮಾಡಬೇಕಾದ ಅನ್ಯದ ಜ್ಯೋತಿರ್ಲಿಂಗದಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ಶ್ರೀಶೈಲ ಮಲ್ಲಿಕಾರ್ಜುನ ಪೂಜಾ ಹುಟ್ಟಿ ಪೂಜಿಸುವ ಲಿಂಗ ಅಂದ್ರೆ ನಾವು ಒಂದೇ ಲಿಂಗ. ಹಾಗೆಯೇ ಇವತ್ತು ಇಲ್ಲಿ ಜಾತಿ ಇಲ್ಲ, ಹಾಗೂ ಮಠದಲ್ಲಿ ಜಾತಿ ಇಲ್ಲ, ಎಲ್ಲರಿಗೆ ಸಮಾನತೆಯನ್ನ ಕಾಣತಕ್ಕಂತಹ ಯಾವ ಕಲ್ಯಾಣ ಕರ್ನಾಟಕದಲ್ಲಿ ಏಕೈಕ ಮಠ ಅಂದ್ರೆ ಹಾಗೂ ಒಂದು ಕಾಲದಲ್ಲಿ ಹನ್ನೆರಡನೇ ಶತಮಾನ ಸುವರ್ಣಯುಗ. ಆ ಕಾಲದಲ್ಲಿ ಎತ್ತೆತ್ತ ನೋಡಿದರೆ ಬಸವ ಎಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವ ಎಂಬ ವಂಚನು, ಒತ್ತಿ ಹಿಂದಿನರೆ ಭಕ್ತಿ ರಸಮಯ್ಯ ಕೂಡ ಸಂಘದಲ್ಲಿ ಮಾತಿದ್ದರು. ಆದರೆ ಕೆಲವೊಂದು ರಾಜಕಾರಣಿಗಳ ಕೈಯಾಗಿ ಸಿಕ್ಕು ಈಗ ದಿನಮಾನಗಳಲ್ಲಿ ಏನಾಗಿದೆ ಎತ್ತಿ ಕೇಳಿದರೆ ಎತ್ತೆತ್ತ ನೋಡಿದರೆ ವಂಚವೆಂಬ ಬಳ್ಳಿ, ಎತ್ತಿ ನೋಡಿದರೆ ವಂಚನೆ ಎಂಬ ವಂಚನು,
ಪ್ರಶ್ನಾಚಾರದ ಸಮಯ ನಾವು ನೀವು ಕೂಡಲ್ಲ ಕೂಡಲ ಸಂಗಮ ಕೇಳಿದರೆ ಎತ್ತೆತ್ತ ನೋಡಿದರೆ ಚಂದ್ರಬಸವನ ಎಂಬ ಬಳಿ ಎತ್ತಿ ನೋಡಿದರೆ ಹಾಗೂ ಕೂಡ ಮಠವೆಂಬ ವಂಶರು ಒತ್ತಿ ಹಿಂಡಿದರೆ ಚಂದ್ರವೀರ ಶಿವಾಚಾರ್ಯರ ಅಂತ ಜಾತಿ ವರ್ಗ ವರ್ಣ ರೈತವಾದ ಸಮಾಜವನ್ನು ಬಸವಣ್ಣವರು ನಿರ್ಮಾಣ ಮಾಡಿದರು ಅದು ಇಪ್ಪತ್ತೊಂದನೇ ಒಂಬೈನೂರು ವರ್ಷಗಳಾದರೂ ಕೂಡ ಅದನ್ನ ಜಾತಿಯಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ಹಾಗೂ ಸಂಸ್ಥಾನ ಚಂದ್ರವೀರ ಶಿವಾಚಾರ್ಯರು ಎಂತವರು ಅಂದರೆ ಬಡವರ ಸ್ವಾಮಿಗಳು ದೀನರ ಸ್ವಾಮಿಗಳು ದಲಿತರ ಸ್ವಾಮಿಗಳು ಗರಿಬರ ಸ್ವಾಮಿಗಳು ಹಿಂದುಳಿದ ವರ್ಗದ ಸ್ವಾಮಿಗಳು ಅನಾಥರ ಸ್ವಾಮಿಗಳು ಬಿಡುತ್ತಿರುವವರನ್ನ ಬಿದ್ದವರನ್ನ ಎದ್ದುವುದೇ ಧರ್ಮ ಅಂತ ಕೇಳಿದರೆ ಅವರ ಹಾಡುವ ಚಂದ್ರವೀರ ಶಿವಾಚಾರ್ಯ ಅವರಿಗೆ ಬಹಳ ಪ್ರಶಸ್ತಿ ದೊರಕ ಆದರೆ ಅವರು ಬಹುತೇಕ ಕಲ್ಯಾಣ ಕರ್ನಾಟಕ ಕರ್ನಾಟಕ ರತ್ನ ಅಂತ ಸರ್ಕಾರ ಮಾಡಿ ಆದರೆ ಈ ಕಲ್ಯಾಣ ಕರ್ನಾಟಕ ಸ್ವಾಮಿಗಳ ರಕ್ತ ಯಾವಾಗಲೂ ಇದ್ರೆ ಅದು ಕಲ್ಯಾಣ ಕರ್ನಾಟಕ ರಕ್ತ ನಟ್ಟಿಗೆ ನೋಡಿದ್ರೆ ಒಂದು ಸಂಖ್ಯೆ ನೋಡಿದ್ರೆ ಒಬ್ಬರಿಗೆ ನಾನು ಮಾಡುವಷ್ಟೇ ಸ್ವಾಮಿಗಳು ಅಂದ್ರೆ ಹಿಂಗಿರ್ಬೇಕು ಒಂದೊಂದು ಸ್ವಾಮಿಗಳಿಗೆ ಅವ್ರು ಮೋಟೆ ಪಡೆಯುವ ಮಾರ ಲೆಕ್ಕನೇ ಇರಲ್ಲ ಕೊಡುವ ಕೈಗಳು ಕೆಲವು ನಿಂಬೆಯನ್ನು ಕೂಡ ಕಟ್ಟಿ ರುದ್ರಾಕ್ಷಿ ಕೊಡುವ ಕೈಗಳು ತಾಯಿ ತುಪ್ಪಳ ಕಟ್ಟಿ ಯಹೂದಿ ಕೊಡುವ ಕೈಗಳು ಕರಿ ದಾರ ಕೂಡ ಕಟ್ಟಿ ಮಂತ್ರ ಹೇಳುವ ಬಾಯಿಗಳು ಮಟ್ಕ ತೊಂಬರ್ ಹೇಳುತ್ತೆ ಆದರೆ ನಿಜವಾದ ಬಂದವರಿಗೆ ಈ ಕಲ್ಯಾಣ ಕರ್ನಾಟಕದಲ್ಲಿ ಭಕ್ತರಿಗೆ ರುದ್ರಾಕ್ಷಿ ವಿಭೂತಿ ಕೊಡ್ತಕ್ಕಂತ ಏಕೈಕ ಸ್ವಾಮಿಗಳಂದ್ರೆ ಹಾಗೂ ಚಂದ್ರೇಶ್ವರಾಚಾರ್ಯರು ಎಂತವರು ಅಂತ ಕೇಳಿದ್ರೆ ಕೊಯ್ನೂರು ವಜ್ರ ಅಂತ ಇಂಗ್ಲೆಂಡ್ ಅದ ಕೊಯ್ನೂರು ವಜ್ರ ಅದು ಬಹುತೇಕ ನಮ್ಮ ಭಾರತ ಸರ್ಕಾರ ಮೋದಿಯವರು ಪ್ರಯತ್ನ ಮಾಡಿ ತಂದ್ರಂದ್ರ ನಮ್ಮ ದೇಶ ಎರಡು ವರ್ಷ ಕೂಡ ಎಲ್ಲ ಸಾಲ ನಮ್ಮ ದೇಶ ಎಲ್ಲಾ ಸಾಮಾನು ಹುಟ್ಟಿ ಎರಡು ವರ್ಷ ಕೂತ ಆ ವಜ್ರಕ್ಕಂತ ಬೆಲೆ ಹಾಂಗ ಕಲ್ಯಾಣ ಕರ್ನಾಟಕದ ಕೊಯ್ನೂರು ವಜ್ರ ಯಾರು ಹೋಗಿ ಕೇಳಲಾಗಿ ಚಂದ್ರೇಶ್ವರಾಚಾರ್ಯ ಯಾಕಂದ್ರೆ ನಾವು ಸುಮ್ಮನೆ ಎಲ್ಲರೂ ಹೇಳ ಸ್ವಾಮಿಗಳಲ್ಲ ಎಚ್ಚ ಕಡೆ ಬರೀ ಹೋಗ್ಬೇಕು ನಾವು ತುಂಬಾ ಕಾಸಲಾಗ ಆದ್ರೆ ಚಂದ್ರೇಶ್ವರಾಚಾರ್ಯರು ಧೈರ್ಯ ಧರ್ಮ ಆಗುವುದಕ್ಕೆ ದಯವಿಡಬೇಕು ಸಕಲ ಪ್ರಾಣಿಗಳ ಎಲ್ಲರಿಗೂ ತಯಾರು ಮುಗಿದ ಕೈ ಭಾಗದಂತೆ ಬಹುತೇಕ ಅವರಂತ ಸರಣಿ ನಾನು ಇವತ್ತು ಈ ಮಟ್ಟಕ್ಕೆ ಬಂದು ಶ್ರೀಶೈಲದ ಸಾರಂಗ ಮಠದ ಜಗದ್ಗುರು ಆಗ್ಬೇಕಾದ್ರೆ ನನಗೆ ಆಶೀರ್ವಾದ ಯಾರು ಅಂದ್ರೆ ನಾ ಜಗದ್ಗುರು ಇದ್ರೆ ಜಗದಾರಾಧ್ಯ ಅಂದ್ರೆ ಚಂದ್ರವಿಶ್ವಾಚಾರ್ಯ ಒಂದು ಕಾಲದಲ್ಲಿ ಮಹಾರಾಷ್ಟ್ರ ನಮಗೆ 25 ವರ್ಷಗಳಲ್ಲಿ ಮಠ ಜೀರೋ ನಾವು ಜೀರೋ ಈಗ ಮಠನು ಹೀರೋ ನಾವು ಹೀರೋ ಆಗ್ಬೇಕಾದ್ರೆ ಚಂದ್ರೇಶ್ವರಾಚಾರ್ಯ ಆಶೀರ್ವಾದ ಚಂದ್ರೇಶ್ವರಾಚಾರ್ಯ ಭವಾನಂತೇವರು ನಾವು ಭಗವಾನ ಕೃಷಿಯರು ಚಂದ್ರಶೋಷಿಯರು ಎಂದು ಹೇಳ್ತೀವಲ್ಲ ಆ ಚಂದ್ರಶೋಷಿಯರು ಎಲ್ಲಿ ಕಾಣಬೇಕಾದ್ರೆ ಚಂದ್ರೇಶ್ವರಾಚಾರ್ಯ ಚಂದ್ರೇಶ್ವರಾಚಾರ್ಯ ಕಾಣ ಇಂಥ ಒಬ್ಬ ಅಪರೂಪದ ಶ್ರೀಗಳು ಜಾತ್ರೆ ಇಲ್ಲಿ 70 ವರ್ಷದ ಜಾತ್ರೆ 70 ವರ್ಷ ಆಯ್ತು ಲಿಂಗೈಕ್ಯರಾಗಿ ಚಂದ್ರಶೋಷಿಯರು ದರಿದ್ರ ಮನೆಯ ನೋಡ್ತಾ ಇತ್ತು ಯಾರು ನೀವು ಹುಡುಗರು ಕೂಡ ಕಟ್ಟಿಗೆ ಆರಿಸಿ ತಂದವರು ಮನೆಯಾಗ ಇಟ್ಟು ಊಟ ಮಾಡಿದ್ರು ಕಾಯಕ ಮತ್ತು ದಾಸರು ಬಸವಣ್ಣವರಿಗೆ ಹೇಳಿದ್ರಲ್ಲ ಯಾರೇ ಕರೆದ್ರ ಕಟ್ಟಿಗೆ ಕೂಡ ಆರಿಸಿಕೊಳ್ಳುವವರು ಮನೆಯಲ್ಲಿ ಚಂದ್ರಶೋಷಿಯರು ಅಂತ ಚಂದ್ರಶೋಷಿಯರು ಜಾತ್ರೆ 70 ವರ್ಷ ಇಂತ ಜಾತ್ರೆಗೆ ನೀವೆಲ್ಲ ಬಂದಿರಲ್ಲ ಕೆಲವೊಂದು ಕಳ್ಕೊಂಡವ್ರಿ ಕೆಲವೊಂದು ತೆಗೆದುಕೊಂಡವ್ರಿ ಅಂದ್ರೆ ಹೊಸ ಚಪ್ಪಲಿ ಹಳೆ ಚಪ್ಪಲಿ ಬಿಟ್ಟು ಹೊಸ ಚಪ್ಪಲಿ ಹಾಕೊಳ್ಳೋದಲ್ಲ ಕೆಲವೊಂದು ಕಳ್ಕೊಂಡವ್ರಿ
ಚಲವೀರ ಶಿವಾಚಾರ್ಯನ ಆಶೀರ್ವಾದ ಮಾಡ್ತಾರ, ಆಶೀರ್ವಾದ ಇರ್ತಾವ, ಅವ ದರ್ಶನ ಏನಾಗ್ತದ, ಅವರ ಪ್ರವಚನ ಏನ್ ಕೇಳ್ತೀರಿ ಅದನ್ನು ಕಲ್ಕೊಂಡು ಇನ್ನು ಕೆಲವೊಂದು ಕಳ್ಕೊಂಡು ಹೋಗಿ ಅಂದ್ರೆ ನೀವು ದುರ್ಚಂದ್ರಗಳನ್ನು ಈ ತರಕ್ಕೆ ಏನ್ ಮಾಡಿದೇವಪ್ಪ, ಇನ್ನು ಮುಂದೆ ನಾವು ಚಲವೀರ ಶಿವಾಜಿಗಳ ಆಶೀರ್ವಾದ ನಿಮ್ಮ ಆಶೀರ್ವಾದ ಅಂತ ನಾವು ಶರಣರ 12ನೇ ಶತಮಾನದ ಶರಣರ ಮಾಲಿಕೆ ಇರುತ್ತೆ ಅಂತ ಅವರು ಪಾದಕ್ಕೆ ಬಿಟ್ಟು ಕಳ್ಕೊಂಡು ಅಂದ್ರೆ ಸಾರ್ಥಕತೆ ಅಂತ ಚಲವಂಶಿಗಳ ಜಾತಿ ನಮ್ಮನ್ನು ಕರೆಸಿ ಇವತ್ತು ಆಶೀರ್ವಾದ ಮಾಡಿದರು. ಅವರ ಆಶೀರ್ವಾದ ನಮಗೆ ಸದಾವಕಾಲಕ್ಕೆ ಕರೆಸಬೇಕಾಗಿತ್ತು. ಚಂದ್ರ ಶಿವಾಚಾರ್ಯ ಆಶೀರ್ವಾದ ಅವರು ಇವತ್ತು ನಾನು ಸಾಕಾಗ ಹಾಕ್ತೀನಿ. ಯಾಕಂದ್ರೆ ಆ ಸಾಮರ್ಥ್ಯ ಅಲ್ಲ, ಆ ಹೃದಯ ಆ ಮೌಲ್ಯ ಅಲ್ಲ. ಇವತ್ತು ಅಂತ ಚಂದ್ರ ಶಿವಾಚಾರ್ಯ ನಾವು ಜಡಕೊಂಡ್ರೆ ಅದಕ್ಕೆ ತಿಳಿದಾರ ನಂತರ ನಮಗ ಚಂದ್ರ ಶಿವಾಚಾರ್ಯ ಅಂತ ಆಶೀರ್ವಾದ ಸದಾವಕಾಲಿ ನಿಮಗೆ ಇರಲಿ. ನಮ್ಮನ್ನ ಸಣ್ಣವರನ್ನ ಕರೆಸಿ ಇವತ್ತು ದೊಡ್ಡವರನ್ನಾಗಿ ಮಾಡಿ ಕೂಡಿಸಿದ ಪಾಡಿ ಹೋಗುವ ಬಳಿಗೆ ನಿರೋಸಿ ಬೆಳೆಸಿದ ಚಂದ್ರ ಶಿವಾಚಾರ್ಯ ಪಾದಕ್ಕೆ ದಿವ್ಯ ದಿವ್ಯ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ ಕಲ್ಯಾಣ ಮಾತುಗಳು ಗ್ರಾಮ ಸದಾವಕಾಲ ಸ್ಮರಣೀಯರಾದ ಬಸವಾದ ಶಿಕ್ಷಣ ಶಿವಶರಣಿಯಾದ ಪ್ರಪಂಚದ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿ ಪರಮಪೂಜ್ಯ ಶ್ರೀ ಸದ್ಗುರು ಚನ್ನಬಸವ ಶಿವಲಿಂಗರ 70ನೇ ಜಾತ್ರಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಪೂಜ್ಯ ಶಿವಲಿಂಗರ ಒಂದು ರಥೋತ್ಸವ ಈ ಸಂಜೆ ಶಿವಾನುಭವ ಕಾರ್ಯಕ್ರಮದಲ್ಲಿ ಪಾವನವಾದ ಸನ್ನಿಧಾನವನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ನಾಡು ಕಂಡಂತಹ ತೀರ್ಥ ಸ್ವಾಮಿಗಳು ಬಹುಶಃ ನಾವು ಆದ ಮೇಲೆ ಅಗಲೆತ್ತ ಸಾವಿರ ಜಿಲ್ಲಾಧ್ಯಕ್ಷರು ಹುಡುಕೇಳಿದ್ರು ನಮ್ಮ ಸ್ವಾಮಿ ಸಿಗಲ್ಲ ನೇರವಾಗಿ ಸಿಗಲ್ಲ. ಬಹುಶಃ ಬೆಳಗಾವಿ ಜಿಲ್ಲೆಯಿಂದ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ. ನಾವು ಬಹಳಷ್ಟು ಸಲ ಬೀದರ್ ಜಿಲ್ಲೆಯಲ್ಲಿ ಅನೇಕ ಕಡೆ ಕಾರ್ಯಕ್ರಮ ಮಾಡಿದ್ದೇವೆ. ಕುಮರಾಬಾದ್, ಬೀದರ್, ಬಾಲಕಿ, ಬಸವ ಕಲ್ಯಾಣ ಎಲ್ಲಾ ಕಡೆ ನಾನು ಕಾರ್ಯಕ್ರಮ ಪ್ರವಚನಗಳನ್ನು ಕೊಟ್ಟಿದ್ದೇನೆ. ಈ ಭಾಗದಲ್ಲಿ ಅತ್ಯಂತ ಪ್ರೀತಿಗೆ ಪಾತ್ರರು ಜನರ ಹೃದಯ ಗತ್ತುಗೆಯಲ್ಲಿ ಏರಿದಂತ ಸ್ವಾಮಿಗಳನ್ನು ನಾನು ಚೆನ್ನಾಗಿ ಕಾರಣ ನಾನು ಕಳೆದ 16 ವರ್ಷಗಳಿಂದ ಜಗದ್ಗುರು ಹೋಗಿ ಹೋಗಿದ್ದೇನೆ. ಕರ್ಕೊಂಡು ಹೋಗಿದ್ದರು. ಕರ್ಕೊಂಡು ಹೋದ ಸಂದರ್ಭದಲ್ಲಿ ನನ್ನ ಮಾತುಗಳು ನಮ್ಮ ಕರ್ನಾಟಕದ ನಮ್ಮ ಹೌದು ಹೌದು ಅನ್ನುವಂತ ಕಟ್ಟುವ ಜಗದ್ಗುರು ಮಹಾರಾಮ ಆರು ಸ್ವಾಮಿಗಳಿಗೆ ಇದ್ದಷ್ಟು ಶಿಷ್ಯರು ನಮ್ಮ ಕರ್ನಾಟಕದ ಯಾರ ಸ್ವಾಮಿಗಳು ದೊಡ್ಡ ಅಪಾಯಿಂಟ್ಮೆಂಟ್ ಅವರು ಕರ್ಮ ಸ್ವಾಮಿ ಪ್ರತಿಯೊಂದು ಅಪಾಯಿಂಟ್ಮೆಂಟ್ಗಳಲ್ಲಿ ಪ್ರತಿಯೊಂದು ರೂಪಗಳಲ್ಲಿ ಅಚ್ಚವನ್ನು ಕೊಟ್ಟು ಹಾಕೊಂಡು ಚೆನ್ನಾಗಿ ಪ್ರತಿಯೊಂದು ಅಪಾಯಿಂಟ್ಮೆಂಟ್ಗಳಲ್ಲಿ ಇಂದು ಬದನೆ ನಾಲ್ಕಾರು ಮಂದಿ ಬದಲಿ ಮಾಡ್ತಾರೋ ಪ್ರಾರಂಭದಲ್ಲಿ ಏನಂತ ಅದು ಇವತ್ತು ಒಮ್ಮೆ ಅಪಾಯಿಂಟ್ಮೆಂಟ್ಗಳಲ್ಲಿ ಬಹುಶಃ ನಮಗೆ ಖುಷಿ ಆಯಿತು. ಕಲ್ಯಾಣ ಕರ್ನಾಟಕದ ಒಂದು ಮಠ ಇವತ್ತು ಭಾರತದ ವಾಣಿಜ್ಯ ರಾಜಧಾನಿಯಲ್ಲಿ ಸಾವಿರಾರು ಭಕ್ತರನ್ನು ಹೊಂದಿದೆ ಏಕೈಕ ಮಠ ಅದು ಭಾರತದ ಶಿವಲಿಂಗ ಅದಕ್ಕೆ ಇವತ್ತಿನ ಮೂಲಿಂದ ಹಾರ್ಕೂಡ್ ಅದು ನಮ್ಮ ನಿಮಗೆ ಯಾಕೆ ಸಿಕ್ಕ ಹಾರ್ಕೂಡ್ ಆದ್ರೂ ನಿಜವಾಗಿ ಮೂಲದ ಹರಣ ಕೂಡಿ ಕೂಡುವಂತ ಒಂದಾಡು ಜೀವ ಶಿವನಾಡು ಅಂಗ ಲಿಂಗಾಡು ಆತ್ಮ ಪರಮಾತ್ಮ ಹಂಗ ಹರ ಕೂಡ ಅಂದ್ರೆ ಅದು ಜೀವಾತ್ಮ ಹೋಗಿ ಶಿವಾತ್ಮ ಅನ್ನುವಂಥದ್ದೇ ಹಾರ್ಕೂಡ ಹಾರ್ಕೂಡ ಶ್ರೀಗಳು ಚನ್ನಬಸವ ಸ್ವಾಮಿಗಳ ಬಗ್ಗೆ ನಾನು ಕೇಳಿದ್ದೇನೆ ಓದಿದ್ದೇನೆ. ತಾಲೂಕು ಚಿಂಚೋಳಿ ಭಾರತದಲ್ಲಿ ಇವತ್ತು ಎಷ್ಟು ದೊಡ್ಡ ಹೆಸರು ಅಂದ್ರೆ ಬೀದರ್ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಗಳಲ್ಲಿ ಮಾಡಿದ ಪ್ರಭಾವವನ್ನು ಕೊಟ್ಟರು. ನಾವು ತಿಳ್ಕೊಂಡಿದ್ದೀವಿ ಬಹಳಷ್ಟು ರೊಕ್ಕ ಬಂದಂತ ಭಕ್ತರಿಗೆ ಕಲಾವಿದರಿಗೆ ಕೈತುಂಬ ರೊಕ್ಕ ಸ್ವಾಮಿಗಳನ್ನು ಎಲ್ಲಿ ತನಕ ನಮ್ಗೆ ಗೆಲುವು ಕೊಡೋದಂತ ಗೊತ್ತಿದ್ದೀವಿ. ಗೆಲುವು ಕೊಡೋದಂತ ಗೊತ್ತಿದ್ದೀವಿ. ನಮ್ಮ ಅಜ್ಜ ಮಕ್ಕಳು ಎಷ್ಟು ಬಿಟ್ಟಿರ್ತಿತ್ತು ಯಾರು ಪದ್ರಲ್ಲಿ ಹಿಂಗೆ ತರ್ಕಾರಿ 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 ಹಿಂಗೆ ಕೊಟ್ಟು ಬಿಟ್ಟಿದೆ. ವರ್ಷ ಲೆಕ್ಕ ಹಾಕಿದ್ರೆ ಕೋಟಿಗೆ ಹಾಕ್ತಿರ್ತೀರಿ. ಆದ್ರೆ ನಾನು ಇವತ್ತು ಒಂದು ಸತ್ಯವಾದ ತಿಳ್ಕೊಂಡೆ ನಾನು ಬಸವ ಕಲ್ಯಾಣದ ಶಿವಾನಂದ ನಾನು ಗುರುವ ಬಹಳಷ್ಟು ಕಾಣಿಕೆಯನ್ನು ಕಲಾವಿದರಿಗೆ ಬಂದಂತ ಬಡತನದ ಭಕ್ತರಿಗೆ ಕೊಟ್ಟಂತ ತಿಳ್ಕೊಂಡೆ. ಆದ್ರೆ ಅವ್ರಿಗಿಂತಲೂ ಹೆಚ್ಚು ಕಾಣಿಕೆಯನ್ನು ಕಲಾವಿದರಿಗೆ ಭಕ್ತರಿಗೆ ಒಂದಿಟ್ಟು ಕೊಟ್ಟು ಬಹುಶಃ ಈ ಕಲಾವಿದರು ಬಂಗಾರ ಮಾರಿ ನೋಡ ಕಲಾವಿದರು ಎಲ್ಲ ಬಂಗಾರ ಮೈಮೇಲೆ ಕಂಡ ಅಂದ್ರೆ ಕರ್ನಾಟಕದಲ್ಲಿ ನಾವು ಭಾರತ ನಾವು ತಗೊಂಡಿ ಅದರ ಸಾನ್ನಿಧ್ಯದಲ್ಲಿ ನಾವು
ಅವರು ಗುರುವಿನ ಪಾದ ಸೇರಿದ್ದೆ
ಶನಿವಾರ ದಿನಾಂಕ 8/1/2022 ಸಾಯಂಕಾಲ 4 ಗಂಟೆಗೆ ಹಾರ್ಕೂಡ ಶ್ರೀಗಳ ಸಹೋದರರಾದ ಶ್ರೀ ಮಲ್ಲಿನಾಥ್ ಹಿರೇಮಠ್ ಹಾರ್ಕೂ ಅವರು ಕುಸ್ತಿ ಕ್ರೀಡಾಂಗಣಕ್ಕೆ ಪೂಜೆ ಸಲ್ಲಿಸಿ ಕುಸ್ತಿ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. Yeah.
ಇಂದ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯೋ ತಂದೆ ನೀ ಎನ್ನ ಬಾಳಿಗೆ ಭಕ್ತಿ ಭಾವದಿಂದ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯೋ ತಂದೆ ನೀ ಎನ್ನ ಬಾಳಿ ಕೋವಿಡ್ 19 ಸಲುವಾಗಿ ಜಾತ್ರಾ ಕಮಿಟಿಯ ವತಿಯಿಂದ ಸಾಂಕೇತಿಕವಾಗಿ ಎರಡೇ ಎರಡು ಕುಸ್ತಿಗಳನ್ನು ಪ್ರದರ್ಶಿಸಿ ಸರ್ಕಾರದ ನಿಯಮ ಪಾಲಿಸಿದರು. ತದನಂತರ 5 ಶ್ರೀಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಇವರ ನೇತೃತ್ವದಲ್ಲಿ ಸರಳ ಧರ್ಮ ಸಭೆ ಜರುಗಿತು. ಸ್ಥಳ ಬ್ರಹ್ಮ ಚನ್ನಬಸವ ಶಿವಯೋಗಿಗಳವರ 70 ಜಾತ್ರಾ ಮಹೋತ್ಸವ ನಿಮಿತ್ತ ಹಮ್ಮಿಕೊಂಡಿರತಕ್ಕಂಥ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷೆಯ ನೇತೃತ್ವವನ್ನು ವಹಿಸಿದಂಥ ಪೀಠಾಧಿಪತಿಗಳು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಶಿವಾಚಾರ್ಯರತ್ನ, ಧರ್ಮರತ್ನ, ಸದ್ಧರ್ಮ ಶಿಖಾಮಣಿ, ನಡೆದಾಡುವ ದೇವರೆಂದೇ ಭಕ್ತರ ಹೃದಯ ಮಂದಿರದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಪರಮಪೂಜ್ಯ ಷಡ್ಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರನ್ನ ನನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ದಯಾನಂದ್ ಹಿರೇಮಠ್ ರಾಮತೀರ್ಥ್ ಅವರು ನಡೆಸಿಕೊಟ್ಟರು. ಧರ್ಮಸಭೆಯ ಸಮ್ಮುಖವನ್ನು ಶ್ರೀ ಜಯಶಾಂತಲಿಂಗ ಮಹಾಸ್ವಾಮಿಗಳು, ಹಾವುಗಿ ಲಿಂಗೇಶ್ವರ ಮಠ ಹಿರೇನಾಗ, ಪೂಜ್ಯಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಕೇಳ್ಗಿ, ಪೂಜ್ಯಶ್ರೀ ಸದಾನಂದ ಅಪ್ಪಗಳು ಸಸ್ತಾಪುರ ಇವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಶ್ರೀ ಬಾಬು ಹೊನ್ನನಾಯಕ್, ಶ್ರೀ ಮಲ್ಲಿನಾಥ್ ಕೆ ಹಿರೇಮಠ್ ಹಾರ್ಕೂರ್, ಶ್ರೀ ಆನಂದ್ ಮೈಸಲ್ಗ, ಶ್ರೀಮತಿ ನಿರ್ಮಲಾ ವಿಜಯ್ಪುರ್ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀಗಳು ಆಶೀರ್ವಚನ ನೀಡಿದರು. ಯಾವ ಹಾರಕೂಡದ ಪುಣ್ಯ ಭೂಮಿಯ ಮೇಲೆ ನಡೆದಾಡುವ ದೇವರೆಂದೇ ಪ್ರಖ್ಯಾತವನ್ನು ಹೊಂದಿರತಕ್ಕಂಥ ಯಾವ ಮಹಾನ್ ತಪಸ್ವಿ ದೇಶವನ್ನು ಸಂಚಾರ ಮಾಡುತ್ತಾ ಎಲ್ಲ ಭಕ್ತರನ್ನು ಉದ್ಧಾರ ಮಾಡಿರ್ತಕ್ಕಂಥ ಷಟಸ್ಥಲ ಬ್ರಹ್ಮಿ ಶ್ರೀ ಚನ್ನಬಸವ ಶಿವಯೋಗಿಗಳ ಶ್ರೀಚರಣಕ್ಕೆ ಅನಂತ ಅನಂತ ದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಹಾಗೂ ಯಾವ ಶ್ರೀಮಠದ ಅಧಿಪತಿಗಳಾಗಿರ್ತಕ್ಕಂಥ ಮಾತೃ ಹೃದಯ ಅವಳು, ಆ ಮಾತೃ ಹೃದಯಕ್ಕೆ ಮಾತ್ರ ಎರಡಿಲ್ಲ. ಯಾಕತ್ತ ಕೇಳಿದರೆ ಅವರ ಸದಾವಕಾಲದಲ್ಲಿ ನನ್ನ ಮೇಲೆ ಅತ್ಯಂತ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥದ್ದು ಏನದ, ಆ ಪ್ರೀತಿಯನ್ನೇ ನನಗೆ ಆಶೀರ್ವಾದ ಮಾಡ್ತಾ ಇದೆ ಅಂತ ನಾನು ಎತ್ತಿ ಹೇಳ್ತೀನಿ. ಇವತ್ತು ಅವ್ರು ಹೇಗದಾರ ಅಂತ ಕೇಳಿದರೆ ಅಪ್ಪಗಳು ಬಾಡುವು ಸಾಣದು ಇಲ್ಲ, ಚಲೋ ತಿಳ್ಕೊಡ್ರಿ ನೀವು. ಭಾಳ ಜನ ಬರೋಣ ದೊಡ್ಡ ಹಾಗೇನಿಲ್ಲ, ಅವರಲ್ಲಿಲ್ಲ ಅವರು ಜನ ತಿಳ್ಕೊಟ್ಟಿರ್ಬೇಕೇ ವಿನಃ ಅವರಲ್ಲಿಲ್ಲ. ಅವರು ದೊಡ್ಡದು ಅಲ್ಲ ಸಾಣದು ಅಲ್ಲ, ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಚೇತನಾ ಶಕ್ತಿ, ಸಮಾನತೆಯ ಸೂರ್ಯ ಅವರು. ಅಪ್ಪಗಳಂದ್ರೆ ಸಮಾನತೆಯ ಸೂರ್ಯ. ಆ ಸೂರ್ಯನ ಮುಂದೆ ನಾ ಏನು ಮಾತಾಡಲಿ, ಅವರಿಂದ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಬಂದಿದ್ದೀನಿ, ಆ ಆಶೀರ್ವಾದ ಸದಾ ಮಾಡಲಿ ಅನ್ನುತ್ತಾ ನನ್ನ ಎರಡು ಮಾತಿಗೆ ನಾನು ವಿರಾಮ ಕೊಡ್ತಾ ಇದ್ದೀನಿ. ಈ ಕಲ್ಯಾಣ ನಾಡಿನ ಜ್ಞಾನದಾತರು, ಅನ್ನದಾತರು, ಭಕ್ತಿದಾತರು ಆಗಿರುವಂಥ ಮಹಾತಪಸ್ವಿ ಚನ್ನಬಸವ ಶಿವಯೋಗಿಗಳವರನ್ನು ಹಾಗೂ ಶಿವಲಿಂಗೇಶ್ವರರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಭಾಗದ ರತ್ನಪ್ರಾಯ ಭಕ್ತಿ ಸಾಮ್ರಾಜ್ಯದ ಒಡೆಯರಾಗಿರುವಂಥ ಪೀಠದ ಪ್ರಸ್ತುತ ಒಡೆಯರಾಗಿರುವಂಥ ಪರಮಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರೆಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಪರಮಪೂಜ್ಯ ಹಿರಿಯರಾಗಿರುವಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಜಯಶಾಂತಲಿಂಗ ಮಹಾಸ್ವಾಮಿಗಳವರ ಪವಿತ್ರ ಪಾದಾರವಿಂದದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಸದಲಾಪುರದ ಪರಮಪೂಜ್ಯರ ಶ್ರೀಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿದಳು. ಈ ಪ್ರಪಂಚಕ ಜಗತ್ತಿನೊಳಗೆ ಸಹಜವಾಗಿ ಎಲ್ಲರೂ ಏನು ಮಾಡ್ತಾರಪ್ಪ ಅಂತಂದ್ರೆ ಗೆದ್ದವರಿಂದ ಹೋಗ್ತಾರೆ, ಗೆದ್ದವರ ಹಿಂದೆ ಓಡ್ತಾರೆ. ಆದರೆ ಇವತ್ತು ಈಗಿನ ಒಂದು ಶತಮಾನದೊಳಗೆ ನಾವು ಕಂಡಿರೋ ಹಾಗೆ ಹಾರ್ಕೂಡದ ಪರಮಪೂಜ್ಯರು ಗೆದ್ದವರ ಹಿಂದೆ ಹೋಗಿ ದೊಡ್ಡವರಾದವರಲ್ಲ,
ಗೆದ್ದವರ ಹಿಂದೆ ಹೋಗಿ ದೊಡ್ಡವರಾದವರಲ್ಲ ಯಾರ ಸಮಾಜದೊಳಗ ಸೋತಿರ್ತಾರ ಅವರನ್ನ ಗೆಲ್ಲಿಸಿ ದೊಡ್ಡವರಾಗಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ನಮ್ಮ ಹಾರ್ಕೂಡದ ಪರಮ ಪೂಜ್ಯರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಭಾಳ ಭಕ್ತಿಪೂರ್ವಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ಇದು ಈ ಮಾತು ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ನಮ್ಮ ಪಟ್ಟಾಭಿಷೇಕದ ಸಂದರ್ಭದೊಳಗ ಕೇಳಿಗೆ ಮಠದ ಪಟ್ಟಾಭಿಷೇಕದ ಸಂದರ್ಭದೊಳಗ ಹಿರಣಾಗಪ್ಪ ಅವರಿದ್ರು ಅಪ್ಪ ಅವರ ಕಾರ್ಯಕ್ರಮಕ್ಕೆ ದಯಮಾಡಿಸಿದಾಗ ಇನ್ನೂ ಒಂದು ರೂಪಾಯಿ ನಮ್ಮ ಮಠದ ಪಟ್ಟಾಭಿಷೇಕದ ದೇಣಿಗೆ ಕೂಡಿರಲಿಲ್ಲ ಅವಾಗ ಮೊಟ್ಟ ಮೊದಲಿಗೆ 51,000 ರೂಪಾಯಿ ದೇಣಿಗೆಯನ್ನು ಉದಾರದಿಂದ ನೀಡಿರ್ತಕ್ಕಂಥವ್ರು ಹಾರ್ಕೂಡದ ಪರಮ ಪೂಜ್ಯರು ಅವತ್ತು ಹೆಂಗೆ ನೋಡ್ರಿ ನೀವು ಅವತ್ತು ನಮ್ಮ ಹಳ್ಳಿನೂ ಕೂಡ ಇಷ್ಟೇ ಸಣ್ಣದು ಸುಮಾರು 15-20 ವರ್ಷಗಳಿಂದ ಸ್ವಾಮಿಗಳ ಸಂಪರ್ಕ ಇದ್ದಿದ್ದಿಲ್ಲ ಹಿರಣಗಪ್ಪವ್ರಿಗೆ ಅಪ್ಪವ್ರಿಗೆ ನಮ್ಮ ಮಠದ ಎಲ್ಲ ಭಾಳಷ್ಟು ಇತಿಹಾಸ ಗೊತ್ತದ ಅವತ್ತು ಎಷ್ಟು ಕೂಡಿದೆಪ್ಪ ಅಂತಂದ್ರೆ ಸುಮಾರು 6.5-7 ಲಕ್ಷ ರೂಪಾಯಿ ಒಂದೇ ದಿವಸಕ್ಕೆ ದೇಣಿಗೆ ಕೂಡಿತು ಅದು ಯಾರ ಆಶೀರ್ವಾದ ಅಂದ್ರೆ ಹಾರ್ಕೂಡದ ಪರಮ ಪೂಜ್ಯರ ಆಶೀರ್ವಾದ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಶತಮಾನ ಆಗಲಿ ಮುಂದೆ ಬರತಕ್ಕಂಥ ಶತಮಾನ ಆಗಲಿ ಕೊರೋನಾ ಇಂಥ ಎಷ್ಟೇ ದೊಡ್ಡ ದೊಡ್ಡ ರೋಗಗಳು ಬಂದರೂ ಕೂಡ ಇಂಥ ಪರಮ ಪೂಜ್ಯರ ಆಶೀರ್ವಾದ ಎಲ್ಲ ಸದ್ಭಕ್ತರ ಭಕ್ತಿ ಪ್ರವಾಹ ಎಲ್ಲಿ ತನಕ ಇರ್ತದೋ ಅದು ನಮಗೇನೂ ಮಾಡುವುದಿಲ್ಲ ಗುರುವಿನ ಕೃಪಾ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿ ಇರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ ಇವತ್ತು ಕೊರೋನಾ ಇವತ್ತು ವೀಕೆಂಡ್ ಲಾಕ್ಡೌನ್ ನಿನ್ನೆ ರಥೋತ್ಸವದೊಳಗೂ ಕೂಡ ಸುಮಾರು ಎಷ್ಟು ಜನ ಅಂದ್ರೆ 1 ಲಕ್ಷ ಜನ ಇದ್ರು ಇದು ಎದಕ್ಕೆ ಸಾಕ್ಷಿಯಪ್ಪ ಅಂತಂದ್ರೆ ಭಕ್ತರ ಮನಸ್ಸಿನೊಳಗೆ ಹಾರ್ಕುಡದ ಪರಮ ಪೂಜರು ಎಷ್ಟು ಭಕ್ತಿಯ ಪ್ರಭಾವನ ಬೀರಿದ್ದಾರೆ ಅನ್ನುವುದಕ್ಕೆ ಇದು ನಮಗೆಲ್ಲ ಸಾಕ್ಷ್ಯ ಒಂದು ಚಿತ್ರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ ಈ ಭಾಗದೊಳಗೆ ಭಕ್ತಿ ದಾಸೋಹಕ್ಕಾಗಲಿ ಅನ್ನದಾಸೋಹಕ್ಕಾಗಲಿ ಜ್ಞಾನದಾಸೋಹಕ್ಕಾಗಲಿ ಆ ಹೆಸರುಗಳನ್ನು ತೆಗೆದಾಗ ಮೊದಲಿಗೆ ಬರ್ತಕ್ಕಂಥ ಹೆಸರು ಮೊದಲಿಗೆ ಬರ್ತಕ್ಕಂಥ ಮಠ ಯಾವುದಾದ್ರೂ ಇದ್ರೆ ಅದು ಹಾರ್ಕುಡದ ಮಠ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ನಮ್ಮಂಥ ಯುವಸ್ವಾಮಿಗಳಿಗೂ ಪರಮ ಪೂಜ್ಯರ ಮಾರ್ಗದರ್ಶನ ಸದಾವಕಾಲ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ ಶರಣು ಶರಣಾರ್ಥಿಗಳು ಇವತ್ತು ಬಸವ ಕಲ್ಯಾಣ ಅನ್ನುವಂಥದ್ದನ್ನು ನೀವೆಲ್ಲರೂ ನಿಮಗೇನು ಪರಿಚಯ ಮಾಡೋದು ಅವಶ್ಯಕತೆ ಇಲ್ಲ ಆದರೆ 12ನೇ ಶತಮಾನ ಆದಿ ಹೋದ ಮೇಲೆ ಮತ್ತೊಂದು 2 ಜ್ಯೋತಿಗಳು ಇಲ್ಲಿ ಉತ್ಪತ್ತಿಯಾದವು ಅಂತ ನನಗನ್ನಿಸ್ತಾ ಇದೆ ಅದು ಯಾವುದು ಅಂತಂದ್ರೆ ಜ್ಞಾನನಿಧಿ ಚನ್ನಬಸವಣ್ಣ ಅವ ಯಾವ ರೂಪದಾಗ ಬಂದ ಅಂತಕೊಂಡಂದ್ರೆ ಲಿಂಗೈಕ್ಯ ಚನ್ನಬಸವ ತಾತ್ನರ ರೂಪದೊಳಗೆ ಬಂದ ಅನ್ನುವಂಥದ್ದನ್ನು ಹೇಳಬೇಕಾಗ್ತದೆ ಇನ್ನೊಂದು ಮಹಾನ್ ಜ್ಯೋತಿ ಉಳಿತು ಅದು 2 ರೂಪದೊಳಗೆ ಬಂತು ಅದು ಜಗಜ್ಯೋತಿ ಬಸವೇಶ್ವರ ಮತ್ತು ಅಲ್ಲಮ್ಮ ಪ್ರಭು ಮಹಾದಾಸೋಹಿ ಸಿದ್ಧರಾಮೇಶ್ವರ ಇವು 3 ರೂಪದೊಳಗೆ ಬಂದವರು ಯಾರು ಅಂತಂದ್ರೆ ನಮ್ಮ ಪರಮ ಪೂಜ್ಯರಾದ ಚನ್ನವೀರ ಮಹಾಸ್ವಾಮಿಗಳು ಅನ್ನುವಂಥ ಮಾತನ್ನು ಭಾಳ ಸಂತೋಷವಾಗಿ ಹೇಳಬೇಕಾಗ್ತದೆ ಆಮೇಲೆ ಭಾಳಷ್ಟು ಮಂದಿ ಏನಾರ ಪಾಪ ಮಾಡಿದರೆ ಕಾಶಿಗೆ ಹೋಗ್ಬೇಕು ಅಂತಕೊಂಡು ಹೇಳ್ತಾರೆ ಭಾಳ ಮಂದಿ ಅಂತಾರೆ ಪಾಪ ಮಾಡಿದರೆ ಕಾಶಿಗೆ ಹೋಗು ಇಲ್ಲಿ ನನಗೆ ಅನ್ನಿಸ್ತದೆ ನೀವು ಕಾಶಿ ಕೇದಾರ ಎಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ ಈ ಹಾರ್ಕೂಡದ ಪವಿತ್ರ ಮಠಕ್ಕೆ ಬಂದು ಇಲ್ಲಿ ಮಣ್ಣು ತಲೆ ಹಚ್ಕೊಂಡ್ರೆ ಸಾಕು ಅವತ್ತೇ ಮುಕ್ತಾತ್ಮರಾಗ್ತೀರಿ ಇಲ್ಲಿ ಗಂಗೆನೂ ಇದೆ ದಾನನೂ ಇದೆ ಭಕ್ತಿ ಇದೆ ಎಲ್ಲದಕ್ಕಿಂತಲೂ ಹೆಚ್ಚು ನಿಮ್ಮನ್ನೆಲ್ಲರನ್ನು ನನ್ನ ಮಕ್ಕಳು ಅಂತ ಎತ್ತಿಕೊಳ್ಳುವಂಥ ಮಾತೃಶಕ್ತಿಯೇ ಚನ್ನವೀರ ಮಹಾಸ್ವಾಮಿಗಳು ಅನ್ನುವಂತಹ ಮಾತನ್ನು ಇವತ್ತು ಹೇಳಲಿಕ್ಕೆ ಬಹಳ ಸಂತೋಷ ಅಂತ ಅನ್ನಿಸ್ತಾ ಇದೆ ಕರೆದ್ರೆ ಕರೋನಾ ಅಂತ ಬಾಗಿಲ ಮುಚ್ಚಿಕೊಳ್ಳುವಂಥ ಪರಿಸ್ಥಿತಿ ಈಗ ಏ ಯಾರ್ಯಾರ ಸತ್ತಾರಂದ್ರೆ ಅವ್ರಿಗೆ ಕರೋನಾದ ಅಂತ ಬಾಗಿಲ ಮುಚ್ಚಿಕೊಳ್ಳುವಂಥ ಪರಿಸ್ಥಿತಿ ಒಳಗೆ ಇವತ್ತು ಇಷ್ಟು ಪೊಲೀಸರೆಲ್ಲ ಟೈಟ್ ಮಾಡಿದ್ರು ಇಷ್ಟು ಜನ ಬಂದಾರ ಅಂತಕೊಂಡಂದ್ರೆ ಇವ್ರಿಗೆ ಬಂದವ್ರಿ ಎಲ್ಲರಿಗೂ ನಮಗೆ ಒಂದು ವಿಶ್ವಾಸ ಅದ ಯಾ ಕರೋನಾ ಅದು ನೋ ಕೊರೋನಾ ನಮ್ಮ ಕರೋನಾ ಇಲ್ಲ ಯಾಕಿಲ್ಲ ಅಂತಕೊಂಡಂದ್ರೆ ಕರ್ತೃಗದ್ದಿಗೆಯಲ್ಲಿರುವಂಥ ಚನ್ನಬಸವ ತಾತನ ಆಶೀರ್ವಾದ ಗುರು ಸದ್ಗುರುನಾಥ ಚನ್ನವೀರ ಶಿವಿಗೆ ಆಶೀರ್ವಾದ ಇರೋದರಿಂದ ನಮಗೇನೂ ಕರೋನಾ ಬರಂಗಿಲ್ಲ ಇಲ್ಲಿ ನಮ್ಮಲ್ಲಿ ಬೇಕಾಗಿದ್ದೇನು ಅಂತಕೊಂಡಂದ್ರೆ ನಂಬಿಕೆ ಅನ್ನುವಂಥದ್ದು ನಂಬಿಕೆ ಎಲ್ಲದ ಅಲ್ಲಿ ಭಗವಂತ ಯಾವ ರೂಪದೊಳಗೆ ಬರ್ತಾನೆ ಅನ್ನುವಂಥದ್ದು ಗೊತ್ತಾಗಂಗಿಲ್ಲ ಆ ರೂಪದೊಳಗೆ ಇವತ್ತು ನಮ್ಮ ಭಾಗದೊಳಗೆ ಜ್ಞಾನ ದಾಸೋಹ ಅನ್ನದಾಸೋಹ ವಿದ್ಯಾದಾಸೋಹ ನಿಮ್ಮ ನೋವನ್ನು ನಿವಾರಣೆ ಮಾಡುವಂಥ ದಾಸೋಹ ಯಾವುದೇ ಆದರೂ ಇದ್ರೆ ಅದು ಹಾರ್ಕೂಡ ಶ್ರೀಮಠ ಅನ್ನುವಂಥದ್ದನ್ನು ಇವತ್ತಿಲ್ಲಿ ಹೇಳಬೇಕಾಗ್ತದೆ ಅವರನ್ನು ವರ್ಣನೆ ಮಾಡಬೇಕು ಅಂತ ನಾನು ಮಾತಾಡೋಕ್ಕೆ ಇಲ್ಲ ನಮ್ಮನ್ನು
ಬಹಳ ಪ್ರೀತಿಯಿಂದ 3000 ಮಠದ ಜಗದ್ಗುರುಗಳ ಸಂಬಂಧಿಕರು ಅನ್ನುವ ಒಂದೇ ಒಂದು ಕಾರಣದಿಂದ ಇವತ್ತಿನವರೆಗೂ ಅವರ ಅಪ್ಪಾಜಿ ಅವರು ನಾವು ಎಲ್ಲರೂ ಕೂಡೇ ಇದ್ದವರು ಅವರ ಅಪ್ಪಾಜಿ ಒಂದು ಮಾತು ಹೇಳಿದ್ರು ನನ್ನ ಕರ್ವಸಪ್ಪನವರು ನಾವು ಅವರು ಆರಾಮ ಇಲ್ಲದಾಗ ಮಾತಾಡೋ ಹೊತ್ತಿನಾಗ ನನಗೆ ಒಂದು ಮಾತು ಹೇಳಿದರು ಅಪ್ಪ ನಿಮಗೆ ಒಂದು ಮಾತು ಹೇಳ್ತೀನಿ ರೊಕ್ಕ ಐತಿಂತಿ ಮಂದಿಗೆ ಯಾರಿಗೂ ತೋರ್ಸಕ್ಕೆ ಹೋಗಬೇಡ ನೀನು ಗುಟ್ಟಿ ಯಾರಿಗೂ ಹೇಳಕ್ಕೆ ಹೋಗಬೇಡ ಅವತ್ತು ಯಾವಾಗ ಹೇಳ್ಯಾರ ಅವತ್ತಿನಿಂದ ನಾನು ಅದನ್ನು ತಿಳ್ಕೊಂಬಂದೀನಿ ಅಂತ ಇವತ್ತು ಪಕ್ಕ ಶ್ರೀಮಂತ ಆಗೀನಿ ಅಂತ ಇವತ್ತು ನಾ ಹೇಳಬೇಕಾಗಿ ಅವೆರಡು ಗುಟ್ಟಿನ ಮಾತು ನಾನು ಒಳಗೆ ಕರೆದು ಹೇಳಿದ್ರು ಕರ್ಬಸಪ್ಪನವ್ರು ಇವತ್ತು ಈ ಸಭೆಯೊಳಗೆ ಹೇಳುವ ಉದ್ದೇಶ ಏನಂತಂದ್ರೆ ಅಂಥ ಮಹಾರತ್ನದ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಹಾರತ್ನವೇ ನಮ್ಮ ಚನ್ನವೀರ ಶಿವಯೋಗಿಗಳು ಅನ್ನುವಂಥದ್ದನ್ನು ಇಲ್ಲಿ ಹೇಳಬೇಕಾಗ್ತದೆ ಅದಕ್ಕೆ ಈ ಹಾರಕೂಡ ಮಠ ಅನ್ನುವಂಥದ್ದು ಬರೀ ಹಾರಕೂಡ ಅನ್ನುವಂಥದ್ದಿಲ್ಲ ಒಂದು ಮಗುವಿಗೆ ತಾಯಿಯ ಹಾಲು ಎಷ್ಟು ಪ್ರಾಮುಖ್ಯವೋ ಆ ನೊಂದು ಬಂದಂಥ ಭಕ್ತರಿಗೆ ಇದು ಕೇವಲ ಹಾರ ಕೂಡ ಅಲ್ಲ ಬಂದಂಥವರನ್ನು ಹರನಡಿಗೆ ಒಯ್ಯುವಂಥ ಹಾರ ಕೂಡ ಅನ್ನುವಂಥದ್ದನ್ನು ಇಲ್ಲಿ ನಾವು ಬಹಳ ಸಂತೋಷವಾಗಿ ಹೇಳಬೇಕಾಗ್ತದೆ ಹೆಚ್ಚಿಗೆ ಏನನ್ನು ಕೂಡ ಮಾತನಾಡದೆ ಇಷ್ಟೆಲ್ಲ ನೀವೆಲ್ಲ ಭಕ್ತಿಯಿಂದ ಬಂದಿರಿ ಕೊನೆಗೆ ನಿಮ್ಮೆಲ್ಲರಿಗೂ ಚನ್ನವೀರ ತಾತ ಸನ್ಮಂಗಲವನ್ನು ಕೊಡಲಿ ಪದೇ ಪದೇ ಈ ಮಠದ ಮೇಲೆ ನಿರಂತರ ಭಕ್ತಿ ಇಟ್ಟುಕೊಂಡು ನೀವೆಲ್ಲರೂ ನಡ್ಕೊಳ್ರಿ ಅಂತ ಬೇಡಿಕೊಂಡು ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ದಿನಾಂಕ 11/1/2022 ಸಂಸ್ಥಾನ ಹಿರೇಮಠದಲ್ಲಿ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಅವರಿಗೆ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಯುವಕ ಸಂಘ ಹಾರ್ಕೂಡ ಸದಸ್ಯರು ಸತ್ಕರಿಸಿ ಆಶೀರ್ವಾದ ಪಡೆದರು ಸಂಘದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಹಾರ್ಕೂಡ ಶ್ರೀಗಳು ರಥಕ್ಕೆ ಪೂಜೆ ಸಲ್ಲಿಸಿದರು ಅರ್ಪಿಸಿ ಕರ್ಮವ ಕಳ್ಳೆ ಎಂದು ನಿನ್ನಯ ಚರಣವ ಪಿಡಿವೆ ಹಾರಕೋಡ ಹರ ನೀ ಕರುಣಾಕರ ಚನ್ನ ವೀರ ತಂದೆ ವರ ನೀಡಿ ಹರ ಸುನಾ ಬಂದೇ ವರ ನೀಡಿ ಹರ ಸುನಾ
ನೀಡಿ ಹರಸುನ ಬಂದೆ ವರ ನೀಡಿ ಹರಸುನ ಬಂದೆ ಕೂಡ ಯೋಗಿಯ ಶ್ರೀಗಿರಿಗೆ ಹೋಗು ನಡಿ ತಂಗಿ ನಾವು ಜಾತರಿಗೆ ಹಾರ ಕೂಡ ಯೋಗಿಯ ಶ್ರೀಗಿರಿಗೆ ಹಾರ ಕೂಡ ಯೋಗಿಯ ಶ್ರೀಗಿರಿಗೆ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಅವರ ದಿವ್ಯ ಸನ್ನಿಧಾನದಲ್ಲಿ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಶ್ರೀ ಶರಣು ಸಾಲಿಗಾರ್ ಅವರು ಹಂದರಂಬಲಿ ಪ್ರಸಾದ ವಿತರಣೆಗೆ ಚಾಲನೆ ನೀಡಿದರು. ಬಸವನ ನಾಡು ಬೆಳಗಿದ ಚನ್ನ ಬಸವ ಚನ್ನ ವೀರರ ಗುರು ಮೆರೆದಾರ
ಅಂತರಂಗದಿ ಗುರು ನೆಲೆಸಾರ ಅನುದೀನ ಭಕ್ತರ ಬಾಳಿಗೆ ಬೆಳಕಾಗಿ ನೆನೆದವರ ಮನದಲ್ಲಿ ಇರ್ತಾರ ಗುರು ನೆನೆದವರ ಮನದಲ್ಲಿ ಇರ್ತಾರ ಓ ಗುರ್ನಡಿ ತಂಗಿ ನಾವು ಜಾತರಿಗಿ ಹಾರಕೂಡ ಯೋಗಿಯ ಶ್ರೀಗಿರಿಗಿ ಹಾರಕೂಡ ಯೋಗಿಯ ಶ್ರೀಗಿರಿಗಿ ಓ ಗುರ್ನಡಿ ತಂಗಿ ನಾವು ಜಾತರಿಗಿ ಹಾರಕೂಡ ಯೋಗಿಯ ಶ್ರೀಗಿರಿಗಿ ಹಾರಕೂಡ ಯೋಗಿಯ ಶ್ರೀಗಿರಿಗಿ ಹಾರಕೂಡ ಯೋಗಿಯ ಶ್ರೀಗಿರಿಗಿ ಬೆಳಗಿದ ಜಂಗಮರು ಚನ್ನವೀರ
ಬೆಳಗಿದೆ ಜಂಗಮರು ಚನ್ನವೀರ ಗುರುವರೇ ಜಗ ಬೆಳಗಿದೆ ಜಂಗಮರು ಚನ್ನವೀರ ಗುರುವರರು ಕಲ್ಯಾಣದ ಕಲ್ಪತರು ಕಲ್ಯಾಣದ ಕಲ್ಪತರು ಕಲ್ಯಾಣದ ಕಲ್ಪತರು ಜಗವನ್ನು ಬೆಳಗಿದರು ಜಗ ಬೆಳಗಿದೆ ಜಂಗಮರು ಚನ್ನವೀರ ಗುರುವರರು ಜಗ ಬೆಳಗಿದೆ ಜಂಗಮರು ಚನ್ನವೀರ ಯೋಗಿ ಚಂದಿರಾ ಸುಪ್ರಸಿದ್ಧ ಸಕಲ ಕಾರ್ಯ ಸರ್ವಸಿದ್ಧ ಬದ್ಧರನ್ನು ಉದ್ಧರಿಸುವ ಶಿವಸಿದ್ಧ ಯೋಗಿ ಬುದ್ಧ ವರಯೋಗಿ ಚನ್ನವೀರರ ವರದ ಹಸ್ತ ಸಿದ್ಧ ಶ್ರದ್ಧೆಯಿಂದ ನಡೆದುಕೊಂಡು ಕಾಣು ಸುಪ್ರಸಿದ್ಧ ಅವರವರ ಭಾವಕ್ಕೆ ಅವರವರ ಪ್ರಪ್ರಥಮವಾಗಿ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳ 70ನೇ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಇವತ್ತು ಸರ್ಕಾರದ ಆದೇಶದ ಮೇರೆಗೆ COVID-19 ಮಹಾಮಾರಿ ಕರ್ನಾಟಕದಲ್ಲಿ ಇರುವುದರಿಂದ ಸರ್ಕಾರ ಮತ್ತು ನಮ್ಮ ಪೀಠಾಧಿಪತಿಗಳಾದಂಥ ಚನ್ನವೀರ ಶಿವಾಚಾರ್ಯರು ಸಾಂಕೇತಿಕವಾಗಿ ಜಾತ್ರಾ ಮಾಡಬೇಕನ್ನುವಂಥ ಮಾತು ಕೂಡ ನಮ್ಮೆಲ್ಲರಿಗೆ ಹೇಳಿದಾಗ ನಾವು ಕೂಡ ಇವತ್ತು ಸರ್ಕಾರದ ಆದೇಶ ಮತ್ತು ಗುರುಗಳ ಆದೇಶ ಎಲ್ಲರೂ ಇವತ್ತು ಏನಪ್ಪ ಅಂದ್ರೆ ದರ್ಶನಕ್ಕೆ ಬರುವಂಥವರು ಏನಪ್ಪ ಕಾನೂನುಬದ್ಧವಾಗಿ ಏನಪ್ಪ ಮಾಸ್ಕ್ ಮತ್ತು ಅಂತರ ಕಾಯ್ಕೊಂಡು ನಾವು ಇವತ್ತು ದರ್ಶನ ಮಾಡಿ ಜಾತ್ರೆಯಲ್ಲಿ ಎಲ್ಲ ಸುಮಾರು ಗಂಟೆ ಏನು ಭಕ್ತಾದಿಗಳು ಬಂದಿರು ಅವರೆಲ್ಲರೂ ಕಾನೂನುಬದ್ಧವಾಗಿ ನಾವೇನಪ್ಪ ಸರ್ಕಾರದ ಆದೇಶವನ್ನು ಪಾಲಿಸಿ ಮತ್ತು ನಮ್ಮ ಗುರುಗಳ ಆದೇಶ ಪಾಲಿಸಿಕೊಂಡು ಇವತ್ತು ನಾವು ಜಾತ್ರೆ ಮಾಡಿದೆವು. ಸುಮಾರು ವರ್ಷಗಳಿಂದ ಇವತ್ತು ನಾವು ಬೆಳಮಗಿ ಗ್ರಾಮದವರು 1996 ಏನು ಇಸ್ವಿಯಿಂದ ಪಟ್ಟಾಭಿಷೇಕ ಹಿಡಿದು ಇಲ್ಲಿವರೆಗೆ ಸುಮಾರು 25-26 ವರ್ಷ ನಾವು ಏನಪ್ಪ ಪ್ರಸಾದ ಸೇವೆ ಅಂದರೆ ವ್ಯವಸ್ಥೆ ಏನು ನೀಡಾ ವ್ಯವಸ್ಥೆ ಇವತ್ತು ನಮ್ಮ ಎಲ್ಲ ಬೆಳಮಗಿ ಎಲ್ಲ ಧರ್ಮದವರು ಇವತ್ತು ಬಂಜಾರ ಸಮಾಜದವರು ಲಿಂಗಾಯತರು ಹರಿಜನರು ಕೋಳಿ ಸಮಾಜ ಇವತ್ತು ಯಾರು ನಮ್ಮ ಬೆಳಮಗಿ ಗ್ರಾಮದವರು ಇವತ್ತು ಏನೇ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೂ ಭೀ ಕೂಲಿ ಮಾಡೋಂಥ ಭಕ್ತ ಏನಪ್ಪ ಅಂದರೆ ಗರೀಬನೂ ಕೂಡ ಇವತ್ತು ನಮ್ಮ ಗುರುಗಳಿಗೆ ಕರೆಸಲಾರದು ಯಾವ ಕಾರಣ ಮಾಡೋದಿಲ್ಲ. ಮುಂದಿನ ವರ್ಷ ಏನಪ್ಪ ಅಂದರೆ ಇದಕ್ಕೆ ಕೊರೋನಾ ಬರಲ್ಲ ಬಹಳ ಒಂದು ವಿಜೃಂಭಣೆ ಈ ಎರಡೂ ವರ್ಷದಿಂದ ಕೂಡಿ ಎಲ್ಲ ಭಕ್ತಾದಿಗಳು ಸುಮಾರು 1-2 ಲಕ್ಷ ಜನ ಕೂಡಿ ಒಂದು ವಿಜೃಂಭಣೆಯಿಂದ ಏನು ಜಾತ್ರೆ ಮಾಡೋರು. ಅದರ ಜೊತೆಗೆ ಮುಂದಿನ ವರ್ಷ ಏನಪ್ಪ ಅಂದರೆ ಹರಕುಡದಲ್ಲಿ ಶ್ರೀಗಳ ಒಂದು ಹುಟ್ಟುಹಬ್ಬ ಬಹಳ ವಿಜೃಂಭಣೆಯಿಂದ ಮಾಡುವಂಥ ಮಾತು ಕೂಡ ಈ ಕಮಿಟಿಯವರು ಹೇಳಿದರು. ಅದು ಯಾರು ಹರಕುಡ ಗ್ರಾಮದವರು ಅವರು ಬೇರೆ ಊರದವರು ಯಾರ್ದು ಭೀ ಪಟ್ಟಿ ತೊಗೊಂಬಲ್ಲ ಅಂತ ಹೇಳ ಅಂದಾಗ ಅವ್ರ ಊರದಿಂದ ಇವತ್ತು ನಮ್ಮ ಈ ಭಾಗದಾಗ ಎಲ್ಲಿ ಭೀ ಆಗಲಾರ್ದಂಥ ಒಂದು ಹುಟ್ಟುಹಬ್ಬ ಮಾಡ್ತೇವೆ ಅಂದರು. ಅದನ್ನು ಕೂಡ ನಮ್ಮ ಬೆಳಮಗಿ ಗ್ರಾಮದ ವತಿಯಿಂದ ನಾವು ಮುಂದೆ ಬರೋಂಥದ್ದು 61ನೇದು ಮುಂದಿಂದ ನಾವೇ ತೊಗೊಂಡು ಮಾಡ್ತೇವೆ ಅನ್ನೋಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಸ್ವಚ್ಛೆಯಿಂದ ಹೇಳ ಭಾವಿಸ್ತೇನೆ. ಇವತ್ತು ಬೆಳಮಗಿ ಗ್ರಾಮದವರು ಎಲ್ಲರೂ ಇವತ್ತೇನು ಇಲ್ಲಿ ವ್ಯವಸ್ಥೆಗೆ ಬರ್ತಾರೆ ಬಹಳ ಬಡವರ ಎದರಲ್ಲಿ ಏನಪ್ಪ ಅಂದ್ರೆ ದುಡ್ಡಲ್ಲಿ ಬಡವಿದ್ದಿರ್ಬೇಕು ಗುಣದಲ್ಲಿ ಬಹಳ ಶ್ರೀಮಂತರ ಒಂದೊಂದು ಎಕರೆ ಅವ್ರೆಲ್ಲರೂ ವರ್ಷಿಗ ಕಾಯಿಪಲ್ಲೆ ಎಲ್ಲ ಕೊಟ್ಟನು ಕೂಡ ಇವತ್ತು ಏನು
ಗುರುಗಳಿಗೆ ಕಾಣಿಕೆ ಕೊಡಲಾರದೆ ಯಾವಾಗನೂ ಮಾಡಲ್ಲ. ಪ್ರಥಮ ಏನು ಕಾಯಿಪಲ್ಲೆ ಇರ್ತದ ಮಠಕ್ಕೆ ತಂದು ಕೊಡ್ತಾರೆ. ಹೀಗೆ ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ನಾವು ಕೂಡ ದುಡಿಯಂತ ಆಶೀರ್ವಾದ ಅವರು ನಮ್ಮ ಮೇಲೆ ಇರಲಿ. ನಾವು ಎಲ್ಲಿವರೆಗೆ ಜೀವಂತ ಇರ್ತೇವೆ ಅಲ್ಲಿ ತನ ಸೇವೆ ಮಾಡ್ತೇವೆ ನಾವು ಬೆಳಮಗಿ ಗ್ರಾಮದವ್ರ ಅಂತ ಹೇಳ್ತೇವೆ. ವೈಯಕ್ತಿಕ ಅಲ್ಲ, ಎಲ್ಲ ಸಮಸ್ತ ಬೆಳಮಗಿ ಗ್ರಾಮದ ವತಿಯಿಂದ ನಾ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ.